ನಮಸ್ಕಾರ ನಮಸ್ಕಾರ ಎಲ್ಲರಿಗೂ. ನನ್ನ ಮಗಳು ಈ ವರ್ಷ ಯು ಕೆ ಜಿ ಕಂಪ್ಲೀಟ್ ಮಾಡಿದ್ಲು. ಒಂದೊಂದು ಸ್ಕೂಲ್ನವರು ಒಂದೊಂದು ಪಬ್ಲಿಷರ್ಸ್ ಬುಕ್ಸು ಇಷ್ಟ ಆಗಿರುತ್ತೆ. ಹಾಗೆ ನನ್ನ ಮಗಳ ಸ್ಕೂಲಲ್ಲಿ ಅವರು ಮ್ಯಾಕ್ ಮಿಲನ್ ಎಜುಕೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಪಬ್ಲಿಷರ್ಸ್ದು ಬುಕ್ ಹಾಪ್ ಸ್ಕಿಪ್ ಆ್ಯಂಡ್ ಜಂಪ್ ಈ ಬುಕ್ಸನ್ನ ರೆಫರ್ ಮಾಡಿದ್ದಾರೆ. ಬಟ್ ಬುಕ್ಸ್ ಎಲ್ಲ ಚೆನ್ನಾಗಿದ್ದಾವೆ. ಲೆಟ್ ಸಿ ಹೌ ಈಸ್ ದ ಬುಕ್ಸ್. ಇದು ಫಸ್ಟ್ ಬುಕ್ಕು, ಫೋನಿಕ್ಸ್ ಬುಕ್ಕು. ಫೋನಿಕ್ಸ್ ಬುಕ್ ನಿಜವಾಗ್ಲೂ ಚೆನ್ನಾಗಿದೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿಬಿಟ್ರು. ಇಷ್ಟು ಫೋನಿಕ್ ಬುಕ್ ರೆಫರ್ ಮಾಡಿದ್ದಕ್ಕೆ ಈಗ ನನ್ನ ಮಗಳು ಬರೆಯೋದು ಓದೋದು ಸಿಂಪಲ್ ಸಿಂಪಲ್ ಎಲ್ಲ ಟ್ರೈ ಮಾಡ್ತಾಳೆ. ಬ್ಲೆಂಡರ್ ಥರ, ಬ್ಲೆಂಡರ್ ಅಂತಾರೆ ಆ ವರ್ಡ್ಸ್ ಎಲ್ಲ ಬರೀತಾಳೆ. ಆಲ್ಮೋಸ್ಟ್ ಓವಲ್ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಮಾಡಿದರು ಫೋನಿಕ್ಸ್ ಬುಕ್ಸಲ್ಲಿ. ಆಮೇಲೆ ಇದು ನೆಕ್ಸ್ಟ್ ಬಂದು ಲಿಟ್ರಸಿ ಸ್ಕಿಲ್ ಬುಕ್ಕು. ಈ ಬುಕ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಈ ಬುಕ್ಕು ಯಾರ್ಯಾರು ಈ ಹಾಪ್ ಸ್ಕಿಪ್ ಆ್ಯಂಡ್ ಜಂಪ್ ಈ ಬುಕ್ಸ್ನ ಯಾರ್ಯಾರು ರೆಫರ್ ಮಾಡಿದಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಈ ಬುಕ್ಕು ತುಂಬ ಚೆನ್ನಾಗೈತಿದು ನೋಡೋಕ್ಕೆ. ಬುಕ್ಕು ತುಂಬ ದೊಡ್ಡ ದೊಡ್ಡದು ಕಾಣಿಸುತ್ತೆ, ದಪ್ಪ ದಪ್ಪ. ಏನು ಇಷ್ಟು ಪೇಜಸ್ ಬುಕ್ ಅದ ಇದು ಅಂತ. ಬಟ್ ಎಲ್ಲ ಪಿಕ್ಚರ್ಸು, ಆಮೇಲೆ ದೊಡ್ಡ ದೊಡ್ಡ ಅಕ್ಷರ, ದೊಡ್ಡ ದೊಡ್ಡ ಪಿಕ್ಚರ್ಸು, ಪೋಸ್ಟರ್ಸು ಇರೋದ್ರಿಂದ ಬುಕ್ಸ್ ಎಲ್ಲ ದೊಡ್ಡ ದೊಡ್ಡದಾಗಿ ಕಾಣಿಸುತ್ತೆ. ಬಟ್ ಹುಡುಗರು ಮ್ಯಾನೇಜ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬುಕ್ಕು ನ್ಯೂಮೆರಸಿ ಸ್ಕಿಲ್ ಬುಕ್ಕು. ಈ ಬುಕ್ ಅಂತೂ ತುಂಬ ಚೆನ್ನಾಗೈತಿ. ತುಂಬ ಜಾಸ್ತಿ ಪೇಜಸ್ ಇರೋ ಬುಕ್ ಇದು. ಆಲ್ಮೋಸ್ಟ್ ನಾವೆಲ್ಲ ಚಿಕ್ಕವರಿದ್ದಾಗ ಸೆವೆಂತ್ಗೂ ಇಷ್ಟು ದೊಡ್ಡ ಬುಕ್ ಓದಿದೀವೋ ಇಲ್ಲೋ. ಆಲ್ಮೋಸ್ಟ್ 183 ಪೇಜಸ್ ಇರೋ ಬುಕ್ಕು. ಎಲ್ಲನೂ ಕವರ್ ಮಾಡಿಬಿಟ್ರೆ ಇದರಲ್ಲಿ ಟೈಮು, ಆಮೇಲೆ ರೇಟು, ಟೆಂತು, ಏನದು ಬಂಚ್ ಅಂತಾರಲ್ಲ ನಾವು ಈ ಥರ ಟೆನ್ಸ್ ಒನ್ಸ್ ಈ ಥರ ಇದ್ರೊಳಗೆ ಎಲ್ಲನೂ ಕವರ್ ಮಾಡಿಬಿಟ್ರು. ಸ್ಕಿಪ್ಪಿಂಗ್ ಇದ್ರಲ್ಲಿ ಮೇನ್ ಇಂಟ್ರೆಸ್ಟಿಂಗ್ ಅಂದರೆ ಸ್ಕಿಪ್ಪಿಂಗ್, ಕೌಂಟಿಂಗ್ ಟೂಸ್ ಆ್ಯಂಡ್ ಸರ್ಕಲ್, ನೀವು ಸ್ಕಿಪ್ ದ ಕೌಂಟ್ ಈ ಥರ. ಇದನ್ನು ಮಾಡಿಬಿಟ್ರೆ ಮುಗೀತು, ಅವ್ರ ಟೇಬಲ್ಸ್ ಆರಾಮಾಗಿ ಹೇಳ್ಕೊಂಡು ಹೋಗ್ಬಿಟ್ಲು ನನ್ನ ಮಗಳು ಸ್ಕಿಪ್ಪಿಂಗ್ ಕಲ್ಕೊಂಡಿದ್ದಕ್ಕೆ. ಸ್ಕಿಪ್ಪಿಂಗ್ ತುಂಬ ಇದ್ರ ಇದು ಭಾಳ ಇಂಟ್ರೆಸ್ಟಿಂಗ್ ಇತ್ತಿದು. ಸ್ಕಿಪ್ ಕೌಂಟಿಂಗ್ ಟೂಸ್ ಫ್ರಮ್ 14 to 22 ಈ ಥರ. ಆಮೇಲೆ ಇದರಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್ ಎಲ್ಲನೂ ಕವರ್ ಮಾಡಿಬಿಟ್ರು. ನೆಕ್ಸ್ಟ್ ಬುಕ್ಕು ಜನ್ರಲ್ ಅವೇರ್ನೆಸ್ ಬುಕ್ಕು. ಈ ಬುಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ. ಜನ್ರಲ್ ಬುಕ್ ಇದು. ಬೇಸಿಕ್ ಎನ್ವಿರಾನ್ಮೆಂಟಲ್ ಸೈನ್ಸು ಇದರಲ್ಲಿ ಕವರ್ ಮಾಡಿಬಿಟ್ರು. ಅದೇ ಎನಿಮಲ್ಸು ಆ ಥರ. ನೆಕ್ಸ್ಟ್ ಬುಕ್ಕು ಇದು ಗುಡ್ ಥಿಂಗ್ಸ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್, ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್ ಈ ಥರ. ಈ ಬುಕ್ ಇದು ಮಾಡಬೇಕು, ಇದನ್ನು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವ್ದು ಮಾಡಬೇಕು. ಈ ಬುಕ್ಕು ಚೆನ್ನಾಗಿದೆ. ನೆಕ್ಸ್ಟ್ ಆರ್ಟ್ ಆ್ಯಂಡ್ ಕ್ರಾಫ್ಟ್. ಓಕೆ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬುಕ್ಕು ವಾರಕ್ಕೆ ಒಂದ್ಸರಿ ಕೊಡ್ತಾಯಿದ್ರು. ಇದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮನೇಲಿ ಮಾಡ್ಸೋಕ್ಕಂತೇಳಿ. ಈ ಬುಕ್ಕು ಚೆನ್ನಾಗಿದೆ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬುಕ್ಕು. ಸಿಂಪಲ್ ಸಿಂಪಲ್ ಬೇಸಿಕ್ ಅವಳಿಗೆ ಅರ್ಥ ಆಗೋ ಥರ ಬುಕ್ ಇದೆ ಇದು. ಮಾಡ್ಕೊಂಡು ಆರ್ಟ್ ಆ್ಯಂಡ್ ಕ್ರಾಫ್ಟ್. ನೆಕ್ಸ್ಟ್ ಮೇನ್ ಅಂದರೆ ರೈಮ್ಸು. ರೈಮ್ಸ್ ಬುಕ್ ಸ್ವಲ್ಪ ಕೆಲವೊಬ್ರಿಗೆ ಟಫ್ ಆಯಿತು, ಇನ್ನು ಕೆಲವೊಬ್ರು ತುಂಬ ಪ್ರ್ಯಾಕ್ಟೀಸ್ ಮಾಡಿಸಿದ ಮೇಲೆ ಬರ್ತಾ ಇತ್ತು ರೈಮ್ಸು. ಅಷ್ಟು ಈಸಿಯಾಗಿ ರೈಮ್ಸ್ ಬರ್ತಾ ಇರಲಿಲ್ಲ. ಕೆಲವೊಂದು ರೈಮ್ಸ್ ಎಲ್ಲ ಈಸಿಯಾಗಿ ಬರ್ತಾ ಇತ್ತು, ಇನ್ನು ಕೆಲವೊಂದು ರೈಮ್ಸು ಅಷ್ಟು ಈಸಿಯಾಗಿ ಬಂದಿಲ್ಲ. ಎಕ್ಸಾಂಪಲ್ ಅಂದರೆ ಇದು ನೋಡೋಕ್ಕೆ ಇಷ್ಟೇ ಇಷ್ಟು ರೈಮ್ಸ್ ಇದು ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಇದೆ. ಬಟ್ ಇದು ಹೇಳಬೇಕಾದ್ರೆ ಕಂಫರ್ಟೇಬಲ್ ಆಗಿ ಇರ್ತಿರಲಿಲ್ಲ ಅವಳಿಗೆ. ಆದರೆ ಇಲ್ಲೊಂದು ರೈಮ್ಸ್ ಇದೆ ತೋರಿಸ್ತೀನಿ. ಹಾಂ, ದ ಫಾರ್ಮರ್ ಇನ್ ದ ಡೆನ್. ಇದು ನೋಡೋಕ್ಕೆ ಇಲ್ಲಿಂದ 2 ಪೇಜಸ್ ಇದೆ ಇದು ರೈಮು. ಬಟ್ ಹೇಳೋಕೆ ತುಂಬ ಈಸಿ ಇತ್ತಿದ್ದ ರೈಮ್. ಇದು ಆರಾಮಾಗೆ ಹೇಳ್ತಾರೆ ಈ ಥರ. ಈ ಪೇಜಸ್ ಸೆಂಟೆನ್ಸಸ್ ಜಾಸ್ತಿ ಇದ್ದರೂ ಹೇಳೋಕ್ಕೆ ಈಸಿ ಆಗ್ತಿತ್ತು. ಇನ್ನು ಕೆಲವೊಂದು ರೈಮು ಚಿಕ್ಕ ಚಿಕ್ಕದು ಇರ್ತಾ ಇತ್ತು. ಇಲ್ಲಿ ನೋಡಿ, ಇದಿಷ್ಟು ಚಿಕ್ಕ ರೈಮು, ಬಟ್ ಹೇಳೋಕೆ ತುಂಬ ಕಷ್ಟಪಡ್ತಿದ್ಲು. ಈ ಥರ ಸ್ವಲ್ಪ ರೈಮ್ ಬುಕ್ಕು ಹೆಂಗೆ ಬ್ಯಾಲೆನ್ಸ್ ಮಾಡಿದಾರೋ ಗೊತ್ತಿಲ್ಲ. ನೆಕ್ಸ್ಟ್ ಬುಕ್ ಇಲ್ಲಿ ನೋಡಿ, ನೆಕ್ಸ್ಟ್ ಬುಕ್ ಬಂದು ಸ್ಟೋರಿ ಟೆಲ್ಲಿಂಗ್ ಬುಕ್ಕು. ಇದರಲ್ಲೇ ತುಂಬ ಜನ ಒದ್ದಾಡಿದ್ದು ಇವಳು ಸ್ಕೂಲಲ್ಲಿ. ಪಾಪ ಪೇರೆಂಟ್ಸು ಕೆಲವೊಬ್ಬರೆಲ್ಲ ಅಷ್ಟೊಂದು ಎಜುಕೇಟೆಡ್ ಇರಲಿಲ್ಲ, ಅವರೆಲ್ಲ ತುಂಬ ಒದ್ದಾಡಿದ್ದು ಅಂದರೆ ಈ ಸ್ಟೋರಿ ಬುಕ್ಕು. ಸ್ಟೋರಿ ಇದರಲ್ಲಿ ನಾವೇ ಸ್ಟೋರಿ ಕ್ರಿಯೇಟ್ ಮಾಡಿ ಹೇಳಬೇಕಿತ್ತು. ಸ್ವಲ್ಪ ಮನೆಯೊಳಗೆ ಓದ್ಕೊಂಡವರು, ಸ್ವಲ್ಪ ಕಮ್ಯುನಿಕೇಟ್ ಮಾಡ್ತಿರೋರು, ಇಂಗ್ಲೀಷಲ್ಲಿ ಯಾರಾದರೂ ಮನೇಲಿ ಕಮ್ಯುನಿಕೇಟ್ ಮಾಡೋರು ಈಸಿಯಾಗಿದ್ದನ್ನು ಹೇಳ್ಕೊಂಡು ಹೋದರು. ಬಟ್ ನನ್ನ ಮಗಳಿಗೆ ಈ ಸ್ಟೋರಿ ಬುಕ್ ಈಸಿ ಆಯಿತು, ಏನು ಅಂಥದ್ದು ತೊಂದರೆ ಆಗಲಿಲ್ಲ. ಬಟ್ ಬೇರೆ ಪೇರೆಂಟ್ಸ್ಗೆ ಪಾಪ ಸ್ವಲ್ಪ ತೊಂದರೆ ಆಯಿತು. ಸ್ವಲ್ಪ ಈ ಸ್ಟೋರಿ ಬುಕ್ ಚೇಂಜ್ ಮಾಡಬೇಕೇನೋ ಅನ್ನಿಸ್ತು. ನನಗೂ ಅಷ್ಟೊಂದೇನೋ ಸ್ಟೋರಿ ಬುಕ್ ಏನು ಇಷ್ಟ ಆಯಿತು ಆಗಲಿಲ್ಲ. ಆ ಥರ 50-50 ಸ್ಟೋರಿ ಬುಕ್ ಏನು ಅಷ್ಟೊಂದು ಇಲ್ಲ. ಬಟ್ ಬಾಕಿ
ಬಾಕಿ ಎಲ್ಲ ಬುಕ್ಸು ಮೇನ್ ಅಂದರೆ ನಂಬರಿಂಗು, ಆಮೇಲೆ ಫೋನಿಕ್ಸ್ ಬುಕ್ಸು, ಆಮೇಲೆ ಇದು ಸೈನ್ ಜನ್ರಲ್ ಅವೇರ್ನೆಸ್ ಬುಕ್ಕು, ಆಮೇಲೆ ರೀಡರ್ ಇಂಗ್ಲೀಷ್ ರೀಡರ್ ಬುಕ್ಕು. ಅದು ತುಂಬ ಚೆನ್ನಾಗಿತ್ತು ಬುಕ್ಕು. ಈ ಎರಡು ಬುಕ್ ಮಾತ್ರ, ಮೂರು ಬುಕ್ಕು ಸಖತ್ತಾಗಿದೆ. ಆಮೇಲೆ ಇದು ಒಂದು ಏನೋ ಕಿಟ್ ಥರ ಮಾಡಿಕೊಂಡು ಏನೋ ಪಪ್ಪೆಟ್ಸು, ಆಮೇಲೆ ಇದು ಏನೋ ಏನಿದು ಪ್ರಣವಿ ಏನಿದು ಇವು ಫ್ಲ್ಯಾಶ್ ಕಾರ್ಡ್ಸು, 50 ಫ್ಲ್ಯಾಶ್ ಕಾರ್ಡ್ಸು ಅದರಲ್ಲಿ ವಿತ್ ಸ್ಪೆಲ್ಲಿಂಗ್ಸು ಎಲ್ಲ ಕೊಟ್ಟರು. ಇದು ಚೆನ್ನಾಗಿದೆ. ಆಮೇಲೆ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಒಂದು ಕಂಪಲ್ಸರಿ ಕನ್ನಡ, ಹಿಂದಿ ಇಲ್ಲ ನನ್ನ ಮಗಳ ಸ್ಕೂಲಲ್ಲಿ. ಸೊ ಕನ್ನಡ, ಕನ್ನಡ ಪರಿಚಯ ಭಾಗ ಎರಡು, ಅಂದರೆ ಇವಳು ಯು ಕೆ ಜಿ ಇರೋದ್ರಿಂದ ಭಾಗ ಎರಡು, ಈ ಪುಟಾಣಿ ಕನ್ ಚೆಲ್ಲುವ ಕನ್ನಡ ಅಕ್ಷರ ಮಾಲೆ ಈ ಥರ ಬುಕ್ಸು ಪ್ರೊವೈಡ್ ಮಾಡಿದರು. ಓವರಾಲ್ ನಮಗೆ ಯು ಕೆ ಜಿಗೆ ಇಷ್ಟು ಸಾಕು. ಇನ್ನು ಕೆಲವೊಂದು ಅವಶ್ಯಕತೆಗಿಂತ ಜಾಸ್ತಿನೇ ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ ಕೆಲವೊಂದೆಲ್ಲ ಟೇಬಲ್ಸ್ ಎಲ್ಲ ಅಪ್ ಟು 7th ವರೆಗೂ ಟೇಬಲ್ಸು. ಓಕೆ, ಕಂಫರ್ಟೇಬಲ್ ಆಗಿತ್ತು.